ಹಾಯ್ ಎವರಿವನ್, ಎಲ್ಲ ಸಿ ಇ ಟಿ 2023 ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮಗೆ KCET ಫೀ ಸ್ಟ್ರಕ್ಚರ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಐಡಿಯಾ ಇರೋದಿಲ್ಲ, ಹೊಸ ವಿದ್ಯಾರ್ಥಿಗಳಿಗೆ ಅವರು ಜಸ್ಟ್ ಒಂದು ಫೀಸ್ ಬಗ್ಗೆ ಒಂದು ಐಡಿಯಾ ಬರುತ್ತೆ ಎಷ್ಟು ಫೀಸ್ ಇರುತ್ತೆ ಅಂತ. ಆಗ ಅವರು ತಮ್ಮ ಪೇರೆಂಟ್ಸನ್ನು ಕೂಡ ಅಪ್ರೋಚ್ ಮಾಡ್ಬೋದು. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ, ಕೆಲವು ವಿದ್ಯಾರ್ಥಿಗಳಿಗೆ ಮಾಹಿತಿ ಇರೋದಿಲ್ಲ. ಅದ್ರ ಬಗ್ಗೆ ಒಂದು ಬೇಸಿಕ್ ಆಗಿ ಐಡಿಯಾನ ಕೊಡ್ತೀನಿ. ಇಲ್ಲಿ 2022 ಸಾಲಿಂದು ಕೊಟ್ಟಿದ್ದಾರೆ, 2023 ಸಾಲಿಂದು ಕೂಡ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಯಾಕಂದರೆ ಕಳೆದ ಎರಡು ವರ್ಷದಿಂದ ಕಂಟಿನ್ಯೂಸ್ ಆಗಿ ಹೈಕ್ ಮಾಡ್ತಾ ಬರ್ತಾಯಿದ್ದಾರೆ. ಈಗ ಮತ್ತೆ ಹೈಕ್ ಮಾಡುವ ಸಾಧ್ಯತೆ ಇಲ್ಲ ಅನ್ಕೋತೀನಿ, ಮಾಡಿದ್ರೆ ಭಾರಿ ಕಷ್ಟ ಆಗುತ್ತೆ. ಇಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ಗೌರ್ಮೆಂಟ್ ಕಾಲೇಜುಗಳಲ್ಲಿ ನೋಡೋದಾದರೆ ಜನರಲ್ ಕ್ಯಾಟಗರಿ ಯಾರು ಬಿಡ್ತಾರೆ, 2A 2B 3A 3B ಅವರಿಗೆ 38,200, SNK ಕೊಟ್ಟದವರಿಗೆ 21,700. SNK ಕೊಡೋದ ಬಗ್ಗೆ ನಾನು ಬೇಕಾದ್ರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. SC ST ಅವರಿಗೆ ಇನ್ಕಮ್ ಅಪ್ ಟು 2.5 ಲ್ಯಾಕ್ ಇರೋರಿಗೆ ಓನ್ಲಿ 500 ರೂಪಾಯಿ, ಇನ್ಕಮ್ ಅಪ್ ಟು 10 ಲ್ಯಾಕ್ ಇರೋರಿಗೆ 21,700, ಕ್ಯಾಟಗರಿ 1 ಅವರಿಗೆ ಬಿಲೋ 2.5 ಲ್ಯಾಕ್ ಇರೋರಿಗೆ 21,700 ರೂಪಾಯಿ ಬಂದ್ಬಿಟ್ಟು ಸರ್ಕಾರಿ ಕಾಲೇಜುಗಳಲ್ಲಿ ಆಗುತ್ತೆ. ಇನ್ನು 7 ಕೋರ್ಸ್ಗಳು ಒಂದು 7 ಕಾಲೇಜುಗಳಲ್ಲಿ ಸೇಮು 2A 2B 3A 3B 38,200 ಆಗುತ್ತೆ. SNK ಕೂಡ ಸೇಮ್ 21,700, SC ST ಕೂಡ ಸೇಮ್, ಕ್ಯಾಟಗರಿ 1 ಕೂಡ ಸೇಮ್ ಆಗುತ್ತೆ. ನಂತರ ಅನ್ಎಯ್ಡೆಡ್ ಕಾಲೇಜುಗಳಲ್ಲಿ ನೋಡೋದಾದರೆ ಅನ್ಎಯ್ಡೆಡ್ ಕಾಲೇಜುಗಳಲ್ಲಿ 3 ಟೈಪ್ ಬರ್ತವೆ. ಅರೌಂಡ್ 2A 2B 3A 3B ಅವರಿಗೆ ಅನ್ಎಯ್ಡೆಡ್ ಕಾಲೇಜುಗಳಲ್ಲಿ ಅಥವಾ ರೀತಿ ಪ್ರೈವೇಟ್ ಕಾಲೇಜುಗಳಿಗೆ ಹೋದರೆ ಅರೌಂಡ್ ನಿಮಗೆ 91,000 ರಿಂದ 1 ಲಕ್ಷದವರೆಗೂ ನಿಮಗೆ ಫೀಸ್ ಕೂಡ ಬೀಳ್ತದೆ. ಬಟ್ SNK ಕೊಡೋದವ್ರಿಗೆ ಇಲ್ಲೂ ಕೂಡ ಕೇವಲ 31,000 ಅಷ್ಟೇ ಫೀಸ್ ಬೀಳುತ್ತೆ. ಸೇಮ್ SC ST ಗಳಿಗೆ ಓನ್ಲಿ 500, ಮೋರ್ ದೆನ್ ಅಪ್ ಟು 10 ಲ್ಯಾಕ್ ಇರೋ SC ST ಗಳಿಗೆ 31,000. ನಂತರ ಕ್ಯಾಟಗರಿ 1 ಅವರಿಗೆ 75,000 to 80,000 ಬೀಳುತ್ತೆ ಫೀಸು. ಪ್ರೈವೇಟ್ ಯೂನಿವರ್ಸಿಟಿ ಕೂಡ ಆಲ್ಮೋಸ್ಟ್ ಸೇಮ್ ಕೂಡ ಫೀಸಸ್ ಕೂಡ ಬೀಳುತ್ತೆ. ಇಲ್ಲಿ ನೋಡೋದಾದರೆ 2A 2B 3A 3B ಅವರಿಗೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ 38,000, ಪ್ರೈವೇಟ್ ಕಾಲೇಜಸ್ಸಲ್ಲಿ 1 ಲಕ್ಷದವರೆಗೂ ಬೀಳ್ತದೆ. ಅದರದೇ SC ST ಅವರಿಗೆ ಕೂಡ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಸೇಮ್ ಆಗಿರ್ತದೆ. ಕ್ಯಾಟಗರಿ 1 ಅವ್ರಿಗೂ ಕೂಡ ಆಲ್ಮೋಸ್ಟ್ ಸೇಮ್ ಆಗಿರ್ತದೆ, ಸ್ವಲ್ಪ ಡಿಫ್ರೆನ್ಸ್ ಕೂಡ ಬೀಳ್ತದೆ, ಅದನ್ನು ನಾವು ನೋಡ್ಕೋಬೇಕು. ನಂತರ ಬಿ ಫಾರ್ಮಸ್ ನೋಡೋದಾದರೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ 14,530, 2A 2B 3A 3B ಅವರಿಗೆ 12 ಅಲ್ಲಿ 28,500 ಆಗಿರ್ತದೆ. SC ST ಅವರಿಗೆ ಸೇಮ್ 500, ಇನ್ಕಮ್ ಲೆಸ್ ದೆನ್ 2.5 ಲ್ಯಾಕ್ ಅವ್ರಿಗೆ 500, ಮೋರ್ ದೆನ್ 2.5 ಲ್ಯಾಕ್ ಲೆಸ್ ದೆನ್ 10 ಲ್ಯಾಕ್ ಅವರಿಗೆ 6,500 ತೋರಿಸ್ತಾ ಇದ್ದಾರೆ. ಅದೇ ರೀತಿ ಕ್ಯಾಟಗರಿ 1 ಅವರಿಗೆ 17,000 ಬಂದುಬಿಟ್ಟು ಗೌರ್ಮೆಂಟ್ ಕಾಲೇಜಲ್ಲಿ, ಪ್ರೈವೇಟ್ ಕಾಲೇಜಸ್ಸಲ್ಲಿ 67,900 ಅಂತ ಹೇಳಿದ್ದಾರೆ. ಇನ್ನು ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಹೋಗೋದಾದರೆ ಪರ್ ಸೆಮಿಸ್ಟರ್ ಗ್ಯಾಪ್ ನೋಡ್ಕೊಳ್ಳಿ, ಪರ್ ಸೆಮಿಸ್ಟರ್ ಆಗುತ್ತೆ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ. ಗೌರ್ಮೆಂಟ್ ಕಾಲೇಜಸ್ಸಲ್ಲಿ 29,000, 2A 2B 3A 3B ಅವರಿಗೆ, SC ST ಅವರಿಗೆ 500 ರೂಪಾಯಿ, ಮೋರ್ ದೆನ್ 2.5 ಲ್ಯಾಕ್ SC ST ಅವರಿಗೆ ಓನ್ಲಿ 15,000. ನಂತರ ಕ್ಯಾಟಗರಿ 1 ಅವರಿಗೆ 29,000 ಆಗಿರುತ್ತದೆ. BVSC BFSC ನೋಡೋದಾದರೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ 2A 2B 3A 3B ಅವರಿಗೆ BVFSC 53,000 ಆಗುತ್ತೆ. BFSC ಫಿಷರಿ ಮತ್ತು ಡೈರಿ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ 29,170 ಆಗಿರ್ತದೆ. ನಂತರ SC ST ಅವರಿಗೆ 9,000 ರಿಂದ 10,000 ಬೀಳ್ತದೆ. ಅದೇ ರೀತಿ ಸೇಮ್ ಮೋರ್ ದೆನ್ 2.5 ಲ್ಯಾಕ್ ಕೂಡ ಸೇಮ್ ಬೀಳ್ತದೆ. ನಂತರ ನೋಡೋದಾದರೆ ಕ್ಯಾಟಗರಿ 1 ಅವರಿಗೆ 15,000 ವರೆಗೂ ಕೂಡ ಬೀಳ್ತದೆ. ಇಲ್ಲಿ ಯೂನಿವರ್ಸಿಟಿ ಫೀಸ್ ಕೂಡ ಇನ್ಕ್ಲೂಡ್ ಆಗಿರ್ತದೆ. ಯೂನಿವರ್ಸಿಟಿ ಫೀಸ್ ಬಂದುಬಿಟ್ಟು ಇಂಜಿನಿಯರಿಂಗ್ 10,000 ಆಗಿರ್ತದೆ, ಆರ್ಕಿಟೆಕ್ಚರ್ 11,000, ಬಿ ಫಾರ್ಮ 5,800, ಫಾರ್ಮಡಿ 4,700. ಇದು ಏನಂದರೆ ಇದು ಯೂನಿವರ್ಸಿಟಿ ಫೀಸ್ ಆಗಿರೋ ಕಾರಣ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಯಾರ್ಯಾರು ಗೌರ್ಮೆಂಟಲ್ಲಿದ್ದರೂ ಕೂಡ ಅಪ್ಲಿಕೇಬಲ್ ಆಗುತ್ತೆ, ಪ್ರೈವೇಟ್ ಕಾಲೇಜಲ್ಲಿದ್ದರೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಕೋಟಾ ಇದು ಬಂದುಬಿಟ್ಟು ಸಪ್ರೇಟ್ ಕ್ಯಾಟಗರಿ ಫೀಸ್ ಆಗಿರುತ್ತದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.